ಇಲ್ಲೇ ಹುಂಚೆ ನಿಂಗೆ ಗಿಡ ಬಡಿಯಾಕತ್ತಾರ ರೀ. ನಮ್ಮ ಶಿಲ್ಪಾಗ ಹುಂಚೆ ಅಂದ್ರೆ ಭಾಳ ಇಷ್ಟ ರೀ. ನೀರ್ ಬಂದ್ ಬೇಕಾ ತಿನ್ ನೋಡ್ರಿ ಹಂಚಿರತ್ತಲ್ಲ ಒಣಕಾಯಿ ಸೋನೆ ಸೋನೆ ಮಕ್ಕಳಿಗೆ ಅದೆಷ್ಟು ನೋವು ಕೊಡ್ತಾ. ಈಗ ಟೈಮ್ ನೋಡ್ರಿ ಬೆಳಗ್ಗೆ ಕರೆಕ್ಟಾಗಿ 8 ಗಂಟೆ ಆಗೈತಿ. ನಮ್ಮ ಮೇಡಮ್ ಅವ್ರು ಯಾವ ತಕ್ಷಣ ಬಟ್ಟೆ ಹಿಡ್ಕೊಂಡು ಕುಂತಾರೆ, ಯಾಕಂತಂದ್ರೆ ನಿನ್ನೆ ಬಟ್ ಉಳಿದ್ಬಿಟ್ಟು ಬಿಸಿಲಾಗ ಅಡ್ಡ ಬಂದು ಅಡಿಗೆ ಮಾಡೋಕ್ಕೂ ಬೇಸರ, ಏನು ಮಾಡೋಕ್ಕೂ ಬೇಸರ ಬೇಸರ. ಅದ್ರಾಗ ನಮ್ಮ ಮೇಡಮ್ ಹೆಚ್ಚಿಗೆ ಅಂದ್ರೆ ಹೆಚ್ಚಿಗೆ ಬೇವಿತಾರೆ. ಬೇಗ ನಂಬರ್ ಒನ್ ನನ್ನ ಹೆಂಡತಿ ಮತ್ತು ಮಕ್ಕಳು. ಹಾಗಾಗಿ ಜಲ್ದಿ ಬೆಳಗ್ಗೆ ಬೆಳಗ್ಗೆ ತಕ್ಷಣ ಬಟ್ಟೆ ಹಿಡ್ಕೊಂಡು ಕುಂತಾಳ್ರಿ. ನಾವು ಎದ್ದ ತಕ್ಷಣ ಹೊರಗಿನ ಕೆಲಸ ಐತ್ರಿ ಮುಂಜಾನೆ. ಹಂಗಾಗಿ ನೀರು ತೊಳೆ ಅಂತ ನಾವು ಇದನ್ನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಈ ಕೆಲಸ ನಡೆಸಿರಿ. ನಾವು ಈಗ ಇವ್ರ ಮಕ್ಳು ಇಬ್ಬರು ಆಟ ಆಡತ್ತಾರ್ರಿ, ಒಟ್ಟ ಜಗಳ ಮಾಡಲ್ಲ ರೀ, ಭಾಳ ವೆರಿ ಗುಡ್ ಬಾಯ್ಸ್ ಅದಾರ ಅವ್ರು. ಸ್ವಲ್ಪ ಮೇಲೆ ಸ್ವಲ್ಪ ಒಂದು ಇಬ್ಬರು ಆಟ ಆಡತ್ತಾರ ರೀ, ಜಗಳ ಮಾಡ್ತಾರೆ ಅವ್ರು, ಸೌಂಡ್ ಮಾಡಂಗಿಲ್ಲ ರೀ ಅವರು. ಅಲ್ಲ ಮನವಿತ್ತ ಎಂದಿನಂತೆ ನಮ್ಮ ಮನೆ ಪೊಲೀಸರು ಏನು ಬಂದಿದ್ದಾರೆ ನೋಡ್ರಿ. ಇಲ್ಲೇ ಸೇಫ್ಟಿ, ನಮ್ಮ ಸೇಫ್ಟಿಗೆ ನಮ್ಮ ಸೇಫ್ಟಿ ಆ ಥರ ಅಲ್ರಿ. ಅವ್ರು ಇಲ್ಲಿ ಡ್ಯೂಟಿ ಹೇಗಾರೆ ಯಾಕೋ ಒಂದು ತಿಂಗಳ ರಂಜಾನ ಬೈತಲ್ಲ, ಜಗಳ ಆಗ್ತಾವ ಭಾಳ ಹುಡುಗರು ಗದ್ದಲ ಅದು ಇದು ಅಂತೇಳಿ. ಆಯ್ತು ರೀ, ಮತ್ತು ಇವತ್ತಿಂದ ಹೆಂಗಿರುತ್ತೆ ಏನೇ ಮಾಡ್ತೀವಿ ಅಂತ ಲಾಗ್ ಎಂಡ್ವರೆಗೂ ನೋಡ್ರಿ. ಸ್ನೇಹಿತರೆ, ನಿನ್ನೆ ಸ್ಕೂಲ್ ಬಸ್ ಸಲುವಾಗಿ ಅದ್ದಾಡಿದ್ವಲ್ರಿ, ಬಂದು ಬಟ್ಟೆ ಹೋಗೋಕೆ ಬೇಜಾರಾಗಿತ್ತು. ಹಾಗಾಗಿ ಬಟ್ಟೆ ಇದ್ದವು ನಿನ್ನೆ ಮತ್ತು ಇವತ್ತಿನ ಎರಡು ಸೇರಿ ಬೆಳಗ್ಗೆನ ಬಟ್ಟೆ ತೊಳೆಯಕತ್ತಿದ್ದೆ ನಾನು. ಹಾಗಾಗಿ ರಾತ್ರಿ ಊಟ ಮಾಡಿದ್ದಿಲ್ಲ. ಬೆಳಗ್ಗೆ ಅವರು ಅವಲಕ್ಕಿ ಮಾಡಾಕತ್ತಿದ್ರು ಯಜಮಾನರು, ನಾನು ರಾತ್ರಿದು ಅನ್ನ ಗೊಜ್ಜು ಹಾಗೆ ಇತ್ತು, ಅದನ್ನು ಊಟ ಮಾಡ್ಕೊ ಬೆಳಗ್ಗೆ ಬೆಳಗ್ಗೆನ ತಿನ್ಕೋತ ಕೂತ್ಕೊಂಡಿದ್ದೆ. ಬಿಸಿ ಬಿಸಿ ಅವಲಕ್ಕಿ ಮಾಡೋದನ್ನು ತಡಿ ಅಂದರೂ ತಡಿಲಿಲ್ಲ. ಸುಮ್ಮನೆ ಅನ್ನ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಅಂತೇಳಿ ನಾನು ಅನ್ನ ಗೊಜ್ಜು ತಿಂದರಿ. ಇವ್ರಿಗೋಸ್ಕರ ಅವಲಕ್ಕಿ ಬಿಸಿ ಬಿಸಿ ಅವಲಕ್ಕಿ ಮಾಡಾಕತ್ತಾರೆ ಯಜಮಾನರು. ಇವರು ಪ್ರತಿಯೊಂದು ನಾಷ್ಟ ಆಯಿತು, ನಿಮ್ಗೆ ಆಲ್ಮೋಸ್ಟ್ ಗೊತ್ತೈತೆ. ಅವರೆಲ್ಲ ಎಲ್ಲ ಥರ ಅಡುಗೆನೂ ಮಾಡ್ತಾರೆ, ಆದರೆ ಆ ಟೇಸ್ಟನ್ನು ಅಷ್ಟೇ ಮಸ್ತಾಗಿ ಮಾಡ್ತಾರೆ ನೋಡ್ರಿ. ಅವಲಕ್ಕಿ ಯಜಮಾನರು ಹುಳಿ ಮಾಡಿದ್ರು, ನಾ ಅವಲಕ್ಕಿ ಕಲಿಸ್ಬಿಟ್ಟೆ. ಹಂಚಿಕೆ ಅಂದರೆ ಹಂಚಿಕೆ ನಮ್ಮ ಮನೆಯಲ್ಲಿ. ರೊಟ್ಟಿ ಮಾಡೋ ನಾ ಪಲ್ಯ ಮಾಡ್ತೀನಿ, ಪಲ್ಯ ಮಾಡ್ತೀನಿ. ನಾ ಬಟ್ಟೆ ಒಗಿದ್ ನೀನು ಅಲ್ಲ ಕಸಂತೀನಿ, ನಿನ್ನೆಲ್ಲ ಒರೆಸು. ಹಿಂಗೆ ನೋಡ್ರಿ ನಮ್ಮ ಮನೆಯಲ್ಲಿ ಸ್ವಲ್ಪ ಏನಾದರೂ ಇಲ್ಲ, ನಮಗೆ ನಾಚಿ ಬರಲ್ಲ ಬಿಡ್ರಿ. ಯಾಕಂದ್ರೆ ಗಂಡ ಏನು ಹಂಗೆ ಇರ್ಬೇಕ್ರಿ ಮನ್ಯಾಗ, ಒಬ್ರಿಗೊಬ್ರು ಕಷ್ಟ ಅರ್ಥ ಮಾಡಿಕೊಂಡು ಆಸರಾಗಿ ಹೋದ್ರೆ ಜೀವನ ಅದು. ಸ್ನೇಹಿತರೆ ಈಗ ನೋಡ್ರಿ, ನಷ್ಟ ಎಲ್ಲ ಆಯ್ತು, ಕೆಲಸ ಜಳ ಕಪ್ಪಳಕ ಎಲ್ಲ ಮುಗಿದ್ವಿ, ಈಗ ಹೊಂಟಿವಿ. ನಿನ್ನೆಯಿಂದ ಇದೆ ಕೆಲಸ ಆಗೈತಿ, ಮನೆ ತನ್ನ ಸ್ಕೂಲ್ ಅಡ್ಮಿಷನ್ ಮಾಡ್ಸೋದು ಫಸ್ಟ್ ಅದ ಅಲ್ರಿ. ಏನು ಮಹತ್ವ ಕೊಡ್ಬೇಕಾಯ್ತು ನಾವು ಈ ಸದ್ಯಕ್ಕೆ, ಅದು ಬಿಟ್ಟರೆ ಬೇರೆ ಇಲ್ಲ. ಹಂಗೆ ಅವರು ಅದನ್ನ ಮುಗಿಸಿ ಅಂಗಡಿ ಚಾಲು ಮಾಡ್ತೀನಿ ಅಂದಾರ. ಇನ್ನು ಅಂಗಡಿ ಚಾಲು ಮಾಡಿಲ್ಲ, ನಾಳೆಯಿಂದ ಚಾಲು ಮಾಡ್ತಾರೆ ಅಂಗಡಿಗೆ. ನಾಳಿದ್ದು ಹೋಗಿರಿ ನೋಡಿ ಕೆಲಸ ಬಗ್ಗೆ ಇರಲಿ. ಹಂಗಾಗಿ ನೋಡಿರಲಿ, ವಾಟರ್ ಬಾಟ್ಲಿ ಬಿಸಿ ಬ್ಯಾಸಗಿ ಹಿಂದೆ ಇರ್ತೈತೆ. ಒಂದು ವಾಟರ್ ಬಾಟ್ಲಿ 1 ಲೀಟ್ರದ್ದು ಸಾಲೋದಿಲ್ಲ ಅದು. ಮತ್ತೆ 1-2 ಲೀಟರ್ ತೊಳೋದು, ನೀರು 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 ಹಾಕೊಂಡಿವ್ರಿ ಬರೇ. ಸ್ಕೂಲಿಂದ ಭಾಳ ಕಷ್ಟ ಎಲ್ಲ ಅಲ್ಲಿ ಹಚ್ಚಲಿಲ್ಲ, ಯಾಕಂದ್ರೆ ಸಿ ಬಿ ಎಸ್ ಅಲ್ಲಿ ಲಾಸ್ಟ್ ಟೈಮ್ LKG UKG 0 ನಡೀತಿದ್ದು. ಈಗ ಫಸ್ಟ್ ಒಂದು ಹಂತಕ್ಕೆ ಹಚ್ಬೇಕಂದ್ರೆ ಭಾಳ ವಿಚಾರ ಮಾಡ್ಬೇಕಲ್ಲ. ಹಂಗಾಗಿ ನೀನು ಬರೀ ಪೂರ್ತಿ ವಿಚಾರ ಮಾಡಿದ್ರಾಗೈತಿ. ಇಲ್ಲೇ ಹುಂಚೆ ನಿಂಗೆ ಗಿಡ ಬಡಿಯಾಕತ್ತಾರ್ರಿ. ನಮ್ಮ ಶಿಲ್ಪಾಗ ಹುಂಚೆ ಅಂದ್ರೆ ಭಾಳ ಇಷ್ಟ ರೀ, ಮತ್ತು ಆದರೆ ಅಂಥ ವಿಶೇಷ ಏನಿಲ್ಲ ರೀ. ಸುಮ್ ಬ್ಯಾಸಿ ಒಳಗೆ ನಮ್ಮ ಮನೆ ಹಂಗೆ ನೀನು ಅನ್ನತ್ತಾನ ಚಿಗಳಿ ಕುಟ್ಟಿಲ್ಲ ಮಮ್ಮಿ ಅಂತ ಸಾಕ. ಇಲ್ಲಿ ಅಂತಾನು ಸುಸ್ಸು ಸುಸ ಅಂದ ಅಲ್ಲೇ ಇಳಿಸಿದ್ರಿ. ಈ ಕೆಲಸನ ಆತು, ಈ ಕೆಲಸನ ಆತು ನೋಡ್ರಿ. ತಮ್ಮಂದಿ ಖುಷಿ ಆಯ್ತು, ಚಲೋ. ಹುಣಸಿ ಮರ ಇವ ನಾವು ಹುಣಸೆ ಹಣ್ಣು ಮನು ಇದನ್ನ ಜಜ್ಜಿ ಅಲ್ಲಿ ಮಾರ್ಕೆಟ್ ಇಟ್ಟಿರ್ತಾರ, ಬೀಜ ತೆಗೆದು ನಾವು ತಂದು ಅಡಿಗೆ ಮಾಡ್ತೀವಿ. ಇಷ್ಟ ನೋಡ್ರಿ ಹೋಗನ್ ಮನೆಗೆ. ನೀರು ಬಂದು ಬಾಯಾಗ ನಿಂಗು ಬೇಕಾ ತಿನ್ ಟೇಸ್ಟ್ ಮಾಡಿ ಹುಣಸೆ ಹಣ್ಣಲ್ಲೇ ಮನೆ. ಇವನು ಫಸ್ಟ್ ಗ್ರೀನ್ ಕಲರ್ ಇರ್ತೈತೆ, ಇದು ಕಾಯಿ ಹಣ್ಣಾಗಿಂದ ಹಿಂಗಾಗತ್ತ. ನಾವು ಹಳೆ ಬಿಟ್ಟು ಬೆಳೆದ್ರೆ ಮತ್ತೆ ಮಕ್ಕಳಿಂದ ಪ್ಯಾಡ ಬೆಳೆಸಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕಿ ಏನು ಗೊತ್ತಿಲ್ಲ ಆಗ್ಬಿಟ್ಟೈತೆ ಅವ್ಕೆ. ನಾವೆಲ್ಲ ಕಳೆ ಗಿಡ ಮಳೆ ಎಲ್ಲ ತೆಗೆದು ಬಂದವರು, ಆದರೆ ಅದು ಅವ್ರಿಗೆ ಅನುಭವ ಇಲ್ಲಲ್ಲ. ಮ್ಯಾಲೆ ಎಷ್ಟು ನೋಡಿ ಹುಂಚಿಗೆ ತುಂಬ
ಅವನು ಬ್ಯಾಡ ಕೆಮ್ಮ ಐತಿ, ಅದು ಬಾಳ ಡಯಟ್ ಅವ, ಬ್ಯಾಡ ಕೆಮ್ಮ ಐತಿ. ಯಾರು ಬೇಕ್ರಿ ಹುಣ್ಸೆಹಣ್ಣು? ವಾವ್, ನೀರ ಬರಕತ್ತು. ಏನು ನೋಡಿದ, ಏನು ಮಾಡ್ತಿದ್ರು, ಟೇಸ್ಟ್ ನೋಡಿದ್ರೆ ನೋಡಿದ್ಲ ನೀರ್ ಬರ್ತೈತಿ. ಹುಳಿ ನೋಡಿ, ಸೀತಿ ಸೀತಿ ತಿನ್ಬಿಡು ಹಂಗ. ಅಡಿ ಮನೆಗೆ ಹೋಗೋಣ, ಪುಟ್ಟಿ ತಿನ್ಬೇಕು ಮನು. ಇದೆ ನೋಡು ಹಾವಿನ ತಂದ್ರಿದೆ, ಇದು ಹಾವಿನ ಉತ್ಕಂದ. ಇದನ್ನ ಇರಿಬಿ ತಯಾರು ಮಾಡಿರ್ತಾವ, ಇರಿಬಿ ಗೆದ್ಲೊಳಗೆ ಸೇರಿ ಈ ಟೈಪ್ ಮಾಡಿರ್ತಾವ. ಇದ್ರೊಳಗೆ ಹಾವು ಬಂದು ಕುತ್ಕೊಂಡ್ಬಿಡ್ತಾವ, ಸಮೀಪ ಇದ್ರ ಇರ್ಲಿಕ್ಕಂದ್ರೆ ಅಂತೂ ಇಲ್ಲ ಹಿಂಗೆ ಇರ್ತಾವ. ಚೆನ್ನಾಗಿಲ್ಲ ಆಲ್ಮೋಸ್ಟ್ ಇರ್ತಾವ ಬ್ಯಾಸಿಗೆ ಹಿಂಗೆ. ಹೌದ್ರಿ, ಜಳಕ್ಕೆ ಹೊರಗೆ ಬರ್ತಾವ, ಸಾರಿ ಹೊರಗೆ ಬರ್ತಾವ, ಬ್ಯಾಸಿಗೆಲ್ಲ ಮಳೆಗಾಲ ಇರ್ತಾವ, ಬ್ಯಾಸೆ ಹೊರಗೆ ಇರ್ತಾವ, ಬ್ಯಾಸೆ ಹೊರಗೆ ಜಾಸ್ತಿ. ನಮ್ಮ ಮನೆಗೆ ದಾರ ಹೋಗತ್ತೆ ಹಿಂಗೆ ರೀ, ಇಲ್ಲ ಒಳಗೆ ಮುಚ್ಕೊಂಡು ಗುಡ್ಡ ಮೇಲೆ ಹೊಂಟಿದ್ವಿ ನಾವು. ಹಿಂಗೆಲ್ಲ ಕಂಡು ರೀ ಹಳ್ಳಿ ಪರಿಸರ ಎಲ್ಲ ತೀಸ ಹಾಕ್ದೇನೆ. ಕಬ್ಬಿನ ಕಬ್ಬು ಯಾವುದು, ಜೋಳ ಹಾಕು ಮಿಷಿನ್, ಹುಣ್ಸಿ ಗಿಡ ಅವೆಲ್ಲ ಮತ್ತೆಲ್ಲ ಹೋಗ್ರಿ ಹುಡುಗರು. ಹಂಗಾಗಿ ಮನಂತ ಅಲ್ಲಿ ಗುಡ್ಡದಾಗ ಹೋಗಿ ತೋರಿಸ್ಕೊಂಬಂದ್ವಿ, ನಮ್ಮ ಬಾಗೇವಾಡಿಯಾಗಲ್ಲಿ ಕೆಪ್ಪತ್ ಗುಡ್ಡದೊಳಗೆ ಒಂದು ಸ್ವಲ್ಪ ತೋರಿಸ್ಕೊಂಬಂದ್ವಿ. ಇಂಥವೆಲ್ಲ ಗೊತ್ತಾಗಬೇಕಲ್ರಿ, ನಾವು ಹೊರಗೆ ಹೋಗಂಗಿಲ್ಲ, ವರ್ಷಗಟ್ಟಲೆ ಇರ್ತೀವಿ ಸಿಟಿ ಒಳಗೆ. ಹಂಗಾಗಿ ಇವ್ರಿಗೆಲ್ಲ ಹೊಸ ಅನಿಸುತ್ತೆ. ಹೌದಲ್ಲ ಮನೆ ಮತ್ತೆ ಗೊತ್ತಾಯ್ತು. ಬಂದ್ವಿ ರೀ, ಬಂದ ತಕ್ಷಣ ನಿನ್ನೇದು ಒಂದು ಕರ್ಬುಜ್ ಇತ್ತು, ಬಿಸಿಲು ಚಡಾಗಿರಲ್ರಿ, ಬೆಳಗ್ಗೆ ನಾಷ್ಟನ ಕರಿಗೆ ಬಿಡ್ತೀನಿ. ಇದು ಒಂದೂವರೆ ಆಯ್ತು ಟೈಮ್, ಈಗ ನೆಕ್ಸ್ಟ್ ಮೇಲೆ ತಿನ್ನತ್ತ ನಮ್ಮನ್ನು ತಿನ್ನ ಸ್ವಲ್ಪ ಹೊರಗಡೆ ಆ ಕಡೆ ಹೋಗ್ಯಾನವ. ನಮ್ಮ ತನ್ಮೇ ನೋಡ್ರಿ ತಿನ್ನತ್ತನು. ಏನು ತಿನ್ನಾದಿಪ್ಪ ಮನೆಗೆ? ಇದ್ದು ಬಿದ್ದಿದ್ದು ಎಲ್ಲ ಬಂದವ್ರಿ ಕಾರಿ ಹಸಿ ಭಾಳ ಆಗೈತಿ. ಸ್ಯಾಂಡ್ವಿಚ್ ಮಾಡಿದ್ದು ಬ್ರೆಡ್ ಇದ್ದವು ರೀ, ನಾನು ನಾಲ್ಕು ಬ್ರೆಡ್ ತಿನ್ನಾಕ್ತೀವಿ, ಒಂದು ಸಾರಿ ತಿನ್ನಾಗ್ತಾನ, ಒಂದು ಹಣ್ಣು ಹಣ್ಣು ತಿನ್ವಿ. ಹ್ಞೂ, ಅಡುಗೆಗೆ ಅದನ್ನ ಕಿಟ್ಟಿಲ್ಲ ರೀ, ಅಂದ್ರೆ ರಾಗಿ ಮುದ್ದೆ ಮಾಡ್ಬೇಕು, ಅದ್ರ ಜೊತೆಗೆ ಬೆಂಡೆಕಾಯಿ ಗೊಜ್ಜು. ನನಗೆ ಬೆಂಡೆಕಾಯಿ ಭಾಳ ಇಷ್ಟ ತಿನ್ಬೇಕು, ಆ್ಯಕ್ಚುಲಿ ಇಷ್ಟ ನನಗೆ ತಿನ್ಬೇಕಂತ. ನಾನು ಇನ್ನು ಬೆಂಡೆಕಾಯಿ ತಿಂದು ಫ್ರೈ ಮಾಡ್ಬೇಕಂತೇಳಿ ನಿನಗೆ ಗೊಜ್ಜು ಮಾಡ್ದೆ ಅಂತ. ಯಾವುದೋ ಒಂದು ಗೊಜ್ಜು ಮಾಡಲಿ, ಪಟ್ ತಿನ್ನು, ನಾನು ಅನ್ನಕ್ಕೆ ಒಂದು ಜೋಡಾರ್ಸ್ ಆಗಿರ್ತೈತಿ. ಅನ್ನಕ್ಕೆ ಮುದ್ದಿಗೆ ಎರಡಾಗುತ್ತೆ. ಹೌದು ರೀ, ಮಾಡಿರಿ ನೋಡಿ ಹೆಂಗೆ ಮಾಡ್ತೀವಿ. ಹೆಚ್ಕೊಡ್ಬೇಕು ನಾ, ಹೆಚ್ಕೊಟ್ರೆ ಗೊಜ್ಜು ಆಗ್ತೈತಿ, ಇಲ್ಲಾದ್ರೆ ಗೊಜ್ಜು ಆಗ್ತೈತಿ ಅದು. ಹೌದಿಲ್ಲ, ಅಂತಿಂತು ನಮ್ಮ ಮನೆ ನಾವು ಬಂದ್ವಿ, ನಮ್ಮ ಮನೆ ನಮ್ಗೆ ಹಚ್ಚಂತ ಏನೋ ಹೇಳ್ರಿ. ಆಮೇಲೆ ನಮ್ಮ ಮನೆ ಒಂದು ಗುಡ್ ನ್ಯೂಸ್, ಖುಷಿ ವಿಚಾರ, ಅಡ್ಮಿಷನ್ ಅಂತ ಆತು. ನಾವು ಆದಷ್ಟು ಖುಷಿ ಆಗಿರ್ತೀವಿ ಸ್ಕೂಲಿಗೆ. ಸ್ಪೆಷಲ್ ಏನಂತಂದ್ರೆ ಮನೆ ಸ್ಕೂಲ್ ಒಳಗೆ ಆ್ಯಕ್ಚುಲಿ ಈ ವರ್ಷ ಜೂನ್ 3 ಸ್ಟಾರ್ಟ್ ಆದ ಸ್ಕೂಲ್, ಯಾಕಂದ್ರೆ ಸ್ಯಾಟರ್ಡೇ ಸಂಡೇ ಒಂದೆರಡು ತಾರೀಕು ಬಂದಿರೋದ್ರಿಂದ 3 ತಾರೀಕಿಂದ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಏಪ್ರಿಲ್ ಒಳಗೆ ಸಮ್ಮರ್ ಡೇ ಅಂತ ಒಂದು ತಿಂಗಳು ಫ್ರೀ ಸಮ್ಮರ್ ಐತಿ ಅಲ್ಲ, ವ್ಯಾನ್ಯೂಸ್ ಅದು ಫ್ರೀ ಎಲ್ಲ ಅದ್ರಾಗ ಬಂತು. ಒಂದು ತಿಂಗಳು ಫ್ರೀ ಕಲಿಬೇಕು ಏಪ್ರಿಲ್ ಒಳಗೆ, ಒಂದು ಪ್ರಾಕ್ಟೀಸ್ ಆಗ್ತದೆ, ಹೋಗೋ ಬರೋಕೆ ಹೊಸ ಜಾಗ ಅಲ್ರಿ. ಅದಕ್ಕೆ ಮಂಡೆಯಿಂದ ಹೋಗ್ತಾನೆ ರೀ, 1 ತಾರೀಕಿನ ಮಂಡೆ. ಹೌದು, ಈ ಸಲ ಮಂಡೆ 1 ತಾರೀಕಾಗ ಬಂದೈತಿ ಏಪ್ರಿಲ್. ಇದೊಂದು ತಿಂಗಳ ಸ್ಕೂಲ್ ಇರ್ತದ್ರಿ ಅವ್ನು ಫುಲ್, ಮತ್ತು ಮೇ ಫುಲ್ ಶೂಟ್ ಐತಿ ಅವ್ನು ಹಾಲ್ಡೇ ಐತೆ. ಡೈಲಿ ನಮ್ಗೆ ಡೈಲಿ ಲಾಗ್ ನೋಡ್ರೆ ನಮ್ಗೆ ಗೊತ್ತಿರ್ತದೆ ನಮ್ಮ ಬಗ್ಗೆ. ಮತ್ತೆ ಮಾತಾಡೋಣ. ಅಗಿ ಮುದ್ದೆ ಮಸ್ತ್ ಬಂದು ನೋಡಿ ಇವತ್ತು, ಸಣ್ಣ ಪುಟ್ಟ ನಮ್ಮ ತನಗ್ರಿ, ಮೂರು ದೊಡ್ಡ ನಮ್ಗೆ ನೋಡ್ರಿ. ಕ್ರ್ಯಾಕ್ ಬರ್ಬಾರ್ದು ಅಂದಿದ್ರಲ್ಲ, ಮನೆ ಯಾರೋ ಒಬ್ರು ಹೇಳಿದ್ರಲ್ಲ, ಶಿಲ್ಪ ಮಾಡ್ತಾಳೆ ಭಾಷೆ ಅವಕ್ಕೆ. ಮತ್ತೆ ಅಂಗಡಿ ತಂದಿದ್ದು ಅಂದ್ರಿ ನೀವು, ತಿರುಗತ್ ನೋಡ್ರಿ, ಹೇಳಕ್ ಬರಂಗಿಲ್ಲ, ಕಮೆಂಟ್ ಹಾಕ್ಬೋದು. ಅಂಗಡಿ ತಂದಿಟ್ಟಿದ್ಯಾನ್ರಿ ನೀವು? ಇಲ್ರಿ, ಮಾಡಿದ್ರಿ. ಬೆಂಡೆಕಾಯಿ ಗೊಜ್ಜು ನೋಡ್ರಿ, ಸಖತ್ತಾಗೆ ಗೊಜ್ಜು. ವಾ, ಬ್ಯೂಟಿಫುಲ್ ಬ್ಯೂಟಿಫುಲ್. ಕಿಟಕಿ ಬಂದ್ ಮಾಡಿ ನೋಡ್ರಿ, ಹೊರಗಡೆ ಒಂದು ಇದನ್ನ ಹಾಕಿನಿ, ಇಲ್ಲಿ ಬೆಳಗ್ ಬಾಟ ಆಶ್ರಯ ಕೊಡ್ತಿತ್ತು. ಹಚ್ಕೊಡ್ಬ, ಹಚ್ಕೊಂಡ್ ಮುಗಿಳ್ ಕುಂತಾರ ರೂಮ್ ಹೋಗೋಣ್ರಿ. ನಿಂದು ಸಣ್ಣದು ಮುದ್ದಿ ಬೇಕು, ಸಣ್ಣ ಮುದ್ದಿ ಬೇಕಂತ ಅವನಿಗೆ. ಹ್ಞೂ, ಓಕೆ. ಹಾಂ, ಇಲ್ಲ ಇಬ್ರಿಗೆ ಒಂದು ಕಳಿಸ್ಕೊ, ಇಬ್ರಿಗೂ ಸಣ್ಣದು, ಇಬ್ರಿಗೆ ದೊಡ್ಡದು. ಡಿಫ್ರೆಂಟ್ ಆಗಿದೆ, ಕಲರ್ಫುಲ್ ಆಗಿದೆ. ತಿಂದು ತಿನ್ನಿಸ್ಬಿಡೋಣ, ನಾನು ಫೋನ್ ಹಿಡಿದೆ ಸ್ವಲ್ಪ ನೋಡ್ರಿ. ಮಂಚಿರತ್ತಲ್ಲ ಒಣ ಕೈ. ಸೋ ನೈಸ್, ಸೋ ನೈಸ್. ನೀ ತುಪ್ಪ ಚೆನ್ನಿದ್ದಲ್ಲ ಕೈಗೆ ಸರ್, ಹಂಗೆ ಪ್ರಶ್ನೆ ಹಾಕಿ. ಪರ್ಫೆಕ್ಟ್ ಮದ್ದಿ ಗಾಳಿ ಸಂಬಂಧ ಬೆಡ್ರೂಮ್ ಕುಂತೀವಿ ನಾವು, ಪ್ಯಾನ್ ಸಂಬಂಧ ಮಸ್ತ್ ಆಗದ. ಮುದ್ದಿ ಮತ್ತೆ ಬೆಂಡೆಕಾಯಿ ಪಲ್ಯ, ಮುಂದೆ ಸ್ವಲ್ಪ ಮೊಬೈಲ್ ಬೇಕಂತ ರಶ್ವಾಗ್ಯದ.
ಊಟ ಮಾಡೋ ಹಂಗೆ ಮಾಡ್ತಾನೆ ಜೇಳ ಬಂದ ನನಗೆ. ಓಕೆ ಊಟ ಮಾಡೋಣ್ರಿ ಬೇಗ ಬೇಗ ರೆಡಿ. ತನ್ನ ಮುಚ್ಚಲಾಡ್ತಾರೆ ನೋಡ್ರಿ ಅವ್ರನ್ನ, ತನ್ನ ಮುಚ್ಚಲಾಡಮ್ಮ ಅಂತ ಕರೆಯತ್ತೆ ನೀವು. ಆ ಸೋಫಾಸ್ ಕವರ್ ಹೆಣ್ಕಿ ತಗೋದಾರ ನೋಡ್ರಿ, ಅವ್ರ ಮಮ್ಮಿ ಜೋಡ್ ಜೋಡ್ಸಿ ಹಾಕಿರ್ತಿ, ನಾನು ಹಾಕಿರ್ತೀನಿ, ಹುಡುಗರು ಕೀಳೋದು ಹೋಗಿದ್ವಿ, ಕೀಳೋದು ಹೋಗಿದ್ವಿ, ಅದ ಒಂದು ಕೆಲಸ ರೀ. ಅದನ್ನ ತೊಗೊಂಬಂದು ವೈಫ ರೈಟ್ ಹೋಗ ಗಲೀಜಾಯ್ತು ಮನ್ವಿತ ಎಲ್ಲ ನಿಂದ ಕೆಲಸ ಇದೆ ಹೌದಿಲ್ಲ. ಕಣ್ಣ ಮುಚ್ಚಿನ ಅಂತ ಆಡೋ ಒಂದ್ಸತಿ ಹೋಗ ಆಡು ಆಡ್ತಾನು ಕಣ್ಣ ಮುಚ್ಚಿನ ಆಡ್ರಿ. ಅವ್ರ ಮಮ್ಮೇಲೆ ಕೆಲಸ ಮಾತಾಡ್ರಿ, ನಾನು ವಿಡಿಯೋ ಇಟ್ಟು ಮಾಡತ್ತಿದ್ನಿ. ಇವ್ರು ಹಿಂಗೆ ಕಾಟ ಹಿಸಾರ ನೋಡ್ರಿ ಬಿಸಿಲು ಹತ್ತಿನ. ಅಲ್ಲ ಬಾ ಅಲ್ಲ ಬಾ ಆಡನ್ ಬಾ ಅಂತಾರೆ ಅರ್ಥ ಅದ್ರದ್ದು. ಆಡನ್ರೆ ಏನು ಏನು ಪಾಸ್ ಪೇಲ್ ಹಾಕೋನು, ಪಾಸ್ ಪೇಲ್ ಇದಕ್ಕೆ ನಂತಿದ್ದೆ ನಮಗೂ ನೆನಪು ಬರುತ್ತೆ. ಬರ್ರಿ ಯಾರು ಪಾಸ್ ಯಾರು ಪೇಲೆ ಅತ್ತ ಏ ಸೇಮ್ ಹಾಕಿದ್ರಲ್ಲಿ ಮೂರು ಜನ ಬಾ ಒನ್ ಮೋರ್ ಒನ್ ಮೋರ್. ಹಾಂ ನೀ ಔಟ್ ನಿಂದ ಫಸ್ಟ್ ಹೋಗು ನಿನ್ನ ಔಟ್ ಅಲ್ಲಿ ತನ್ನ ಔಟ್. ನೋಡ್ಬಿಟ್ಟಿ ಔಟ್ ಎಲ್ಲಾಗೆ ನೋಡ್ರಿ ಔಟ್ ಔಟ್. ಯಾರು ಫಸ್ಟ್ ಔಟ್ ಆದ್ರೆ ತಪ್ಪ ನೀ ಯಾವಾಗ ಆಟ ಆಡವ ಆಡ ರೆಡಿ ರೆಡಿ ಸ್ಟಾರ್ಟ್ ನಿಂದ್ರಿ ನಂಬರ್ ನಂಬರ್ ಕೌಂಟ್ ಮಾಡು. ಸ್ನೇಹಿತರು ಮತ್ತೆ ಮೊನ್ನೆ ನಾವು ಊರಿಗೆ ಹೋಗಿದ್ವಿ, ಒಂದು ಇಬ್ರು ಸಿಸ್ಟರ್ ಕಮೆಂಟ್ ಹಾಕಿತ್ರಿ ಅಲ್ಲೇ ನಿಮ್ಮ ಊರ ಮೇಲೆ ಹೋಗಿರಿ ಊರಿಗೆ ಹೋಗ್ಬೇಕಿತ್ತು ಅಂತೇಳಿ ಹೇಳಿರಿ. ಏನಿಲ್ಲ ಸ್ನೇಹಿತರೆ, ನನಗದು ನಿಜ ಬೇಜಾರಾಗಿದೆ ಯಾವ ವಿಷಯ ಗೊತ್ತ್ರಿ, ಯಾಕಂದ್ರೆ ಮುಂಡ್ರಿಗೆ ಮತ್ತೆ ನಾವು ಹೋಗಿದ್ದು ಊರು ಹೆಚ್ಚು ಕಡಿಮೆ ಸುತ್ತಮುತ್ತ ಹಳ್ಳಿಯವೆಲ್ಲ ದೂರ ಏನಿಲ್ಲ, ಒಂದು ಹತ್ತು ಕಿಲೋಮೀಟರ್ ಅಷ್ಟು ವ್ಯತ್ಯಾಸ ಎಲ್ಲ ಊರಿಗಿನ ದಾರಿ ಡಿಸ್ಟೆನ್ಸ್ ಇರೋದು ಅಷ್ಟ. ನನಗೆ ನಿಜ ಹೋಗ್ಬೇಕನ್ನೋದು ಭಾಳ ಅಂದ್ರೆ ಭಾಳ ಆಸೆ ಇತ್ತು. ಯಾಕಂದ್ರೆ ನಾನು ಒಂದು ಅಂದ್ಕೊಂಡಿದ್ದೆ, ಏನಂತ ಅಂದ್ಕೊಂಡಿದ್ದೆ, ನಮ್ಮ ಅವನ ವಿಷಯವಾಗಿ ಬಹಳ ಒಂದು ಏನು ಭರವಸೆ ಅಂತಾರಲ್ರಿ, ನಂಬಿಕೆ ಭರವಸೆ ಅದು ಜಾಸ್ತಿ ಇತ್ತು. ಇಲ್ಲಿ ಬಂದು ನಂತ ಗೊತ್ತಾಗಿಂದ, ಯಾಕಂದ್ರೆ ನಾವು ಲಾಕ್ಸ್ ಎಲ್ಲ ಪ್ರತಿ ಸಲ ಎಲ್ಲಿಗೆ ಅಲ್ಲಿ ನಾನು ಹೋದ್ಮೇಲೆ ಲಾಕ್ಸ್ ಹಾಕಿರ್ತಿದ್ದೆ ಹಿಂಗೆ ಸ್ವಲ್ಪ ಹಿಂದೆ ಇರೋ. ಆದರೆ ಈ ಸರಿ ಏನಾಗ್ಬಿಡುತ್ತಂದ್ರೆ ನಾವೇನು ಅಲ್ಲಿಗೆ ಹೋಗೇ ಇಲ್ಲ, ಹಿಂದಿನ ದಿವಸ ಲಾಗ್ ಹಾಕಿದ್ವಿ ನಾವು ಮುಂಚಿತವಾಗಿ ವಿಷಯ ಹೇಳಿದ್ವಿ. ಕಾಮನ್ ಆಗಿ ಎಲ್ಲರೂ ಲಾಗ್ಸ್ ನೋಡ್ತಾರೆ, ಎಲ್ಲರೂ ವಿಡಿಯೋಸ್ ನೋಡ್ತಾರೆ. ಗೊತ್ತಿಲ್ಲ ಅಂತ ಹೇಳೋದಂತೂ ಇದು ಶತ ಏನದು ಎಂಥ ಸುಳ್ಳು ಅಂತಾರಲ್ಲ, ಶತ ಸುಳ್ಳು ಅಂತಾರಲ್ಲ, ಹಂಗೆ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು, ಸುಳ್ಳು ಅಂತಲೇ ಹೇಳ್ಬೋದು, ಎಲ್ಲಾನು ಹೇಳ್ಬೋದು ರೀ. ಯಾಕಂದ್ರೆ ದಿನ ವಿಡಿಯೋಸ್ ಎಲ್ಲ ನೋಡ್ತಾರೆ. ಅದಕ್ಕೆ ಮೊದಲೇ ಗೊತ್ತಿತ್ತು, ನಾವು ಹೋಗೋಕ್ಕೂ ಮುಂಚೆನೇ ವಿಡಿಯೋ ಹಾಕಿದ್ದು, ನಾವೇ ಹಾಕಿದ್ವಿ ಗೊತ್ತಿರುತ್ತೆ. ಜೊತೆಗೆ ನಾವು ಅಲ್ಲಿ ಮೂರು ದಿನ ಆದೀವಿ ರೀ, ಮೂರು ದಿನದಾಗ ಎಷ್ಟು ಮಾಡಿದ್ರು ಕೆಲವು ಒಂದೆರಡು ಕಾರಣ ಇದ್ವು, ರೀಸನ್ಸ್ ಅದಾವು. ಆ ಕಾರಣಕ್ಕೆ ಅವರು ಫೋನ್ ಮಾಡಿದ್ದರು ಮನೆಗೆ. ಫೋನ್ ಮಾಡಿದಾಗರ ಅಟ್ಲೀಸ್ಟ್ ಇಲ್ಲೇ ಬಂದಿರಿ, ಬಂದು ಹೋಗ್ರಿ, ಮೊಮ್ಮಕ್ಕಳು ನೋಡ್ತೀನಿ ಅಂತೇಳಿ ನಮ್ಮವ್ವ ಆದರು ಒಂದು ಮಾತು ಅಂತಾಳ ಕರೀತಾಳ ಅಂತ ಭಾಳ ಭಾಳ ಅಂದ್ಕೊಂಡಿದ್ದೆ ನಾನು. ಅದೊಂದು ವಿಷಯದಿಂದ ಹೋಗೋಣ ಅಂತೇಳಿ ಆಸೆ ರಿಸೀವ್ ಮಾಡ್ಯಾರೆ, ಕಾಲ್ ಮಾಡಿದ್ರು, ನಮ್ಮ ತಮ್ಮ ಫೋನ್ ಮಾಡಿದ್ರು, ಮಾತಾಡೆ ನಮ್ಮ ತಮ್ಮ, ಆದ್ರೆ ಕರೀತಾರ ಅಂತ ಅಂದ್ಕೊಂಡಿದ್ದೆ ನಾನು. ಅಟ್ಲೀಸ್ಟ್ ಇನ್ನು ನಾವಾಗಿ ಕಾಲ್ ಮಾಡಿಲ್ಲ ಅಂದ್ರೆ ಅದು ಬೇರೆ, ಕಾಲ್ ಮಾಡಿದ್ರು ರಿಸೀವ್ ಮಾಡಿ ಮಾತಾಡಿದಾಗ ಒಂದು ಮಾತು ನಾವು ಇಲ್ಲಿ ಬಂದ್ವಿ ಅಂತ ಗೊತ್ತಿದ್ದೆ, ಬಂದು ಹೋದ್ರಿ ಹುಡುಗ್ರು ನೋಡಿದೆ ಅಂತ ಒಂದು ಮಾತು ಕರಲಿಲ್ಲ ನಮ್ಮವ್ವ. ಅದು ಭಾಳ ಬೇಜಾರತ್ತೆ, ಅದನ್ನು ಅಂದ್ಕೊಂಡಿದ್ದೆ ಹಚ್ಚ ಹಚ್ತಾರ ಅಂತೇಳಿ, ಅಟ್ಲೀಸ್ಟ್ ಮೊಮ್ಮಕ್ಕಳು ಸಲವಾಗ ಹಚ್ತಾಳಮ್ಮವ್ವ ಅಂತೇಳಿ ಅಂದ್ಕೊಂಡಿದ್ದೆ, ಹಚ್ಚಲಿಲ್ಲ. ಅದು ಹಾಗಾಗಿ ಬೇಜಾರತ್ತೆ. ಇನ್ನೊಂದು ಏನಪ್ಪ ಅಂದರೆ ನಾ ಈ ಥರ ಭಾಳ ಸುಮಾರನ್ನು ಸುಮಾರು ಸಲ ಅನುಭವಿಸಿದ್ದೀನಿ. ಖರೀದಿ ಇರೋರ ಮನೆಗೆ ಹೋಗಿ ಹೋದಾಗ ಏನೆಲ್ಲ ಆಗುತ್ತಾ, ಅಲ್ಲಿ ಎಷ್ಟು ಏನೋ ಮರ್ಯಾದೆ ಇರ್ತೈತಿ, ಅದೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಅಂತಾರಲ್ಲ, ಒಂದು ಗಾದೆನೇ ಐತಿ. ಖರೀದಿ ಇರೋ ಏನ್ರಿ, ಖರೀದಿ ಇರೋ ಬಂದವ್ರನ್ನ ಐತಿ ಮುಂದ ನೀವ ಗೊತ್ತಿರುತ್ತೆ ಅನ್ಕೋತೀನಿ. ಆ ಥರ ಅದೆಲ್ಲ ಅದೆಲ್ಲ ಸುಳ್ಳಲ್ಲ, ಗಾದೆ ಯಾವತ್ತೂ ಸುಳ್ಳು ಮಾಡಿರಲ್ಲ ಹಿರಿಯರು. ಅರ್ಥ ಮತ್ತು ಅದೆಲ್ಲ ನಿಜ ಇರೋದ್ರಿಂದ ಗಾದೆ ಹುಟ್ಕೊಂಡಿರ್ತವು. ಇದು ನನ್ನ ಜೀವನದಾಗ ಭಾಳ ಭಾಳ ಸುಮಾರು ಸಲ ಆಗೈತ್ರಿ, ಅದು ತವ್ರ ಮನೆಯಿಂದ ಆಗೈತಿ. ಹಾಗಾಗಿ ನಾನು ಈ ಸರಿ ಹಂಗೆ
ನಾನಾಗೆ ಹೋಗಾಕ ಹೋಗ್ಲಿಲ್ಲ, ಯಾಕಂದ್ರೆ ಸುಮಾರು ನಿಮ್ಗೆಲ್ಲ ಗೊತ್ತೈತಿ, ಹಿಂದಿ ವೀಡಿಯೋಸ್ ಎಲ್ಲ ನೋಡಿರಿ, ಬ್ಲಾಗ್ಸ್ ಎಲ್ಲ ನೋಡಿರಿ ಅಂತ ಅನ್ಕೋತೀನಿ. ಹಾಗಾಗಿ ನಾನಾಗೆ ಹೋಗೋ ಮನಸ್ಸು ಹೋಗ್ಬಾರ್ದು ಅಂತ ನಾ ಅನ್ಕೊಂಡಿದ್ದೆ. ಮತ್ತೆ ನಮ್ಮ ಚಿಕ್ಕಮ್ಮನು ಅಂದ್ರು ಆ ಊರಿಗೆ ಒಂದಂತ ಒಂದ್ಸಲ ಹೋಗಿದ್ದಿಲ್ರಿ ನಾನು, ಮದ್ವೆಗಿಂತ ಮುಂಚೆ ಆದ್ರೂ ಯಾವ ಊರಿಗೆ ಹೋಗಿದ್ದ ಕಡಿಮೆ. ನಾನು ಎರಡಲ್ಲ ಮೂರು ವರ್ಷದಿಂದ ಅವಾಗ ಒಮ್ಮೆ ಹೋದಾರಿ ನಾವು ಅಷ್ಟಾ, ಅದಕ್ಕೂ ಮುಂಚೆ ಆದ್ರೂ ಕಡಿಮೆ ನಾನು ಊರಿಗೆ ಹೋಗೋದು. ಗಣಮನೆಯಿಂದ ಡೈರೆಕ್ಟ್ ಆಗಿದೆ ಇದ ಫಸ್ಟ್ ಟೈಮ್. ಅದು ಒಟ್ಟ ಬರೋದಿಲ್ಲ ಶಿಲ್ಪ ನೀನು, ಒಟ್ಟ ಬರೋದಿಲ್ಲ ಶಿಲ್ಪ ನೀನು ನಮ್ಮೂರಿಗೆ ಅಂತ ಅಂತಿಲ್ಲ ಚಿಕ್ಕಮ್ಮ. ಹಂಗಾಗಿ ಅನ್ನದ ಈ ಥರ ಅನ್ನೋದಷ್ಟೆಲ್ಲ ಬೈತಿದ್ರು ಸತ್ಯ ನಂಗೆ, ನೀನು ಎಲ್ಲಿಗೂ ಬರೋದಿಲ್ಲ, ಹೋದ್ರ ಮೇಲೆ ಹೋಗಿ ಇಲ್ಲ ನಿಮ್ಮ ಊರಾಗ ಇರ್ತೀನಿ ಅಂತೇಳಿ. ಹಂಗಾಗಿ ಇವರು ಹೋಗೋಣ ಊರು ಹೋಣ ಊರು ಹೋಣ ಅನ್ನಕತ್ತಿದ್ದಕ್ಕೆ ಮತ್ತು ಅವ್ರು ಕರೆದಿದ್ದಕ್ಕೆ ಹೋಗ್ಬೇಕಾಯ್ತು, ಹೋಗಿದ್ದೆ ಅಷ್ಟೇ. ಆದರೆ ಅವ್ರವ್ರಿಗೆ ಅದೇ ಮತ್ತೆ ಏನೇನು ಅನ್ಕೊಂಡಿದ್ದೆ, ಜಗ್ ಹುಡ್ಕೊಂಡಾರ ಜಗ್ ಜನ ಹುಡ್ಕೊಂಡಾರ ನಾವು ಅಲ್ಲಿ ಹೋಗಿದ್ದಕ್ಕೆ. ನಂಗೆ ನಮ್ಮವರು ತಮ್ಮವರು ಆ ಥರ ಭೇದ ಭಾವ ಮಾಡೋದಿಲ್ಲ, ಯಾರು ಎಲ್ಲಿ ಪ್ರೀತಿ ಸಿಗುತ್ತೋ ಎಲ್ಲಿ ನಮಗೆ ಬಾ ಅಂತ ಆತ್ಮೀಯರಂತ ಅನಿಸುವಂತಾರೋ ಎಲ್ಲಿ ಮಕ್ಕಳಿಗೆ ಖುಷಿ ಫ್ರೀಡಮ್ ಇರುತ್ತೋ ಅವ್ರಿಗೆ ಅಂತ ಅಲ್ಲಿ ಹೋಗೋಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಇಲ್ಲಿ ನನ್ನ ಸ್ವಲ್ಪ ನಿಮಿಷವಾಗಿ ನಾನಿಗೆ ಹೋಗೋಕೆ ಮನಸ್ಸು ಮಾಡಿಲ್ಲ. ಅಟ್ಲೀಸ್ಟ್ ಇರುತ್ತಲ್ರಿ ಸ್ವಲ್ಪ ಸಿಕ್ಕಾಪಡೆ ಯಾರಿಗಾದ್ರು ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಒಂದು ಮಾತು ಕರಿಬೇಕಿತ್ತು, ಯಾಕಂದ್ರೆ ಅಲ್ಲೇ ಇದ್ವಿ ನಾವು ಬಂದು. ನಾನು ಹಂಗೆ ಅನ್ಕೊಂಡಿದ್ದೆ ಇವ್ರ ಸಲಗಾರ ಆದ್ರೆ ಸಿ ಹೋಗಲ್ಲ ಅಂತ ಏನು ಹೇಳಾಗ್ತಿಲ್ರ, ಸಿಚುವೇಶನ್ ಇದ್ದಾಗ ಹೋಗೇ ಹೋಗ್ತೀನಿ. ಆದ್ರೆ ಈ ಸರಿ ನಾನು ಅಲ್ಲಿಗೆ ಹೋಗಿದ್ನಲ್ಲ ಗೊತ್ತಿದ್ರು ಒಂದು ಮಾತು ಕರೀಲಿಲ್ಲ ಅವರು, ಬಂದು ಹೋಗಿಲ್ಲ ಅವ್ರಿಗೆ ಬಂದಿದ್ದೀನಿ ಮೊಮ್ಮಕ್ಕಳು ಹೊಡ್ತೀನಿ ಅಂತೇಳಿ. ಅದು ಭಾಳ ಬೇಜಾರಾಯ್ತು, ಯಾಕಂದ್ರೆ ಅಷ್ಟು ಕಟ್ಟೋರಾಗ್ಬಿಟ್ಟ ನಮ್ಮವ್ವ ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಮೊಮ್ಮಕ್ಕಳು ಸಲಗ ಹಂಗಿದ್ದಕ್ಕೆಲ್ಲ ಕರಣೆ ಕನಿಕರ ಅಂತ ಎಲ್ಲ ಭಾಳ ನಮ್ಮವಾಗ ಹಿಂಗೆ ನಮ್ಮ ಅಪ್ಪನ ಸುದ್ದಿಗಂತ ಬರೋಕೆ ಹೋಗ್ಬಿಡು ಎಲ್ಲ ಗೊತ್ತಿದ್ದದ ಐತಿ. ಇದುವರೆಗೆ ಆದರೂ ಒಂದು ಫೋನ್ ಇಲ್ಲ, ಒಂದು ಏನೂ ಇಲ್ಲ, ಹಂಗೆ ಅದ ನಮ್ಮಪ್ಪ. ನಾ ಬಿದ್ದಿದ್ದಷ್ಟೇ ಅಲ್ಲ, ಯಾವಾಗಲೂ ಆದ್ರೆ ಅಷ್ಟ ನಾವಾಗೆ ಹಚ್ಬೇಕು ಅಷ್ಟೇ ಬಿಟ್ರೆ ಅವ್ರಿಗೆ ಹಚ್ಚಿ ಹೆಂಗೆ ಏನಂತ ಹೇಳಿ ಕೇಳಕ್ಕೆ ಹೋಗೋದಿಲ್ಲ. ಆದರೆ ನಮ್ಮವನ ಹುಷಾರಾಗ ತಾಯಿ ಕಳ್ಳಂತ ಇರ್ತಲ್ರಿ, ಅದು ಬೇರೆನೇ ಇರ್ತಾವ ಸಂಬಂಧ. ಎಲ್ಲ ಸಂಬಂಧ ಒಂದು ಕಡೆ ತಕ್ಕಡಿ ಇಟ್ಟರೆ ತಾಯಿ ಸಂಬಂಧನೂ ಒಂದು ಕಡೆ ಒಂದು ತಕ್ಕಡಿ ತೂಗಿದ್ರೆ ಹೆಚ್ಚಿಗೆ ಇದಾಗೋದು ತೂಕ ಬರೋದು ತಾಯಿಗೆ. ಆದ್ರೆ ಆ ಇದ್ರೊಳಗೆ ನಾನು ಭಾಳ ನಂಬಿಕೆ ಇಟ್ಕೊಂಡಿದ್ದೆ, ಹಚ್ತಾಳೇನೋ ನಮ್ಮ ಅಂತೇಳಿ. ನಿಜ ಭಾಳ ಭಾಳ ಬೇಸರ ಆದ್ರಿ ನಂಗೆ. ಇಲ್ಲಂದ್ರೆ ಬೇರೆ ಇದ್ದೂ ತವ್ರ ಮನೆಗೆ ಹೋಗ್ದಿರಂಗ ಇರುತ್ತಲ್ಲ ಹೆಣ್ಮಕ್ಳಿಗೆ, ಅದೆಷ್ಟು ನೋವು ಕೊಡ್ತಾ. ಏನಾಯ್ತಂದ್ರೆ ಹೇಳ್ಕೊಳಕ ತವ್ರ ಮನೆ ತಾಯಿ ಇರ್ಬೇಕಂತ ಅಂತಾರೆ, ಇದ್ದು ಇಲ್ಲಂಗೆ ಇರ್ತಾರಲ್ಲ ಅದು ಆ ಹೆಣ್ಮಕ್ಳ ಕಷ್ಟ ಸಿಕ್ಕಾಪಡೆ ಸಿಕ್ಕಾಪಡೆ ಇರ್ತೈತಿ. ಹೇಳ್ಕೊಳಕ್ ಆಗ್ತಿರಲ್ಲ ಇದು, ಅಟ್ಲೀಸ್ಟ್ ಹೆಂಗಿರುತ್ತೆ ಹಂಗೆ ಹೋಗ್ತಾ ಇರ್ಬೇಕು, ಜೀವನ ತೊಗೋಬೇಕು ನಾವು ಸ್ವೀಕರಿಸ್ಬೇಕು ಅಂದ್ಕೊಂಡು ಇದು ನಾನು ಸಮಾಧಾನ ಮಾಡ್ಕೊಂಡೆ. ಸ್ನೇಹಿತರೆ ಇಷ್ಟ ಆಯ್ತು ನೋಡ್ರಿ ಊರಿಗೆ ಹೋಗಿದ್ದು ಸುದ್ದಿ, ನೀವೆಲ್ಲ ಅಂದ್ರಿಗೆ ಹೋಗಿದ್ದು ಚಲೋ ಆಗ್ತಿತ್ತಂತೇಳಿ. ನನಗೆ ಈ ಥರ ಐತೆ, ಅಟ್ಲೀಸ್ಟ್ ಅವ್ರಿಗೊಂದು ಫೋನ್ ಮಾಡೋಕ್ಕೋಸ್ಕರ ಕಾಯ್ದೆ ನಾನು, ಅವ್ರೇನು ಮಾಡಲಿಲ್ಲ ನೋಡ್ರಿ ಹೆಂಗೆ ಇರ್ತಾರೆ ಅಂತೇಳಿ. ಓಕೆ ಸ್ನೇಹಿತರೆ, ಇಲ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ ವಿಡಿಯೋ ಪೂರ್ತಿ ಇಲ್ಲೆಂದೇ ಆಗುತ್ತೆ, ಸಿಗ್ತೇನೆ ಮುಂದಿನ ಲಾಗಲ್ಲಿ ಎಲ್ಲರೂ ಸ್ಟಾರ್ಟಪ್ ಆಗಲಿ. ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ. ಸ್ನೇಹಿತರೆ ನೋಡ್ರಿ ರಾತ್ರಿ ಊಟಕ್ಕೆ ಮಧ್ಯಾಹ್ನದ ಬೆಂಡೆಕಾಯಿ ಫ್ರೈ ಮುದ್ದೆ ಮಾಡಿದ್ವಲ್ರಿ, ರೈಸ್ ಭಾಳ ಉಳ್ದೈತಿ, ಹಾಗಾಗಿ ಅದಕ್ಕೆ ಏನಾದರೂ ಒಂದು ಮಾಡಿದ್ರೆ ಆಯಿತು ಅಂತೇಳಿ ಆ ರೈಸ್ಗೆ ಇಲ್ಲಿ ನೋಡ್ತಿರ್ಬೋದು ನೀವು. ಇದು ಮಸಾಲೆ ರೈಸ್ ಮಾಡಿದೆ, ಆನಿಯನ್ ರೈಸ್ ಅಂತಲೇ ಹೇಳ್ಬೋದ್ರಿ, ಯಾಕಂದರೆ ಉಳ್ಳಾಗಡ್ಡಿ ಜಾಸ್ತಿ ಹಾಕಿರ್ತೀವಿ. ಇಲ್ಲ ಮಸಾಲೆ ರೈಸ್ ಅಂದರೂ ಓಕೆ, ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ಸಖತ್ ಇರ್ತಲ್ರಿ. ಇವ್ರಿಗಿಂತ ಭಾಳ ಇಷ್ಟ, ಇವ್ರು ಕೇಳಿ ಮಾಡ್ಸ್ಕೊಂಡ್ರಿ ಇದನ್ನ, ಅವತ್ತು ಮಾಡಿದ್ದಲ್ಲ ಮಧ್ಯಾಹ್ನ ಅಂದು ಮಾಡಂತೇಳಿ, ಹಾಗಾಗಿ ಮಾಡಿದೆ. ಅದು ಅನ್ನ ಒಡೆಯೋಕೆ ಕಷ್ಟ ನಂಗೆ, ಅದಕ್ಕೆ ಅವ್ರ ಕೈ ಕೊಟ್ಟಿನಿ ಒಡೆದ ಕಲ್ಲಿ. ಹಂಗಾಗಿ ಈಗ ನೋಡ್ರಿ ರಾತ್ರಿ ಊಟ ಮಸ್ತಾಗಿ ಅಲ್ಲಿ ಇದು ಐತ್ರಿ, ಇನ್ನು ಸ್ವಲ್ಪ ಬೆಂಡೆ ಫ್ರೈ ಐತಿ, ಅದ್ರಾಗ ಸ್ವಲ್ಪ ವೈಟ್ ರೈಸ್ ಸುಡುತ್ತದ ಬಿಟ್ಟು ಹಸಿ ಹೋಗಿತ್ತು ಅವ್ರಿಗೆ. ಇವತ್ತು ಮಧ್ಯಾಹ್ನ ಬೇಗ ಆತು ಊಟ ನಮ್ದು, ಹಂಗ ಹಸಿ ಹೋಯ್ತು. ಸಂಜೆ ಏನು ಸ್ನ್ಯಾಕ್ಸ್ ಮಾಡ್ಕೊಳ್ಳಿಲ್ಲ. ಓ ಸಪ್ಪ ನನ್ನ ತಿಂದ್ಯಾ? ಹಾ ನೋಡ್ರಿ ಕಲ್ಸಿನ ಸಖತ್ ಆಗತ್ರಿ, ಕಲರ್ ಬಾರಿ ಇರುತ್ತ. ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಕ್ಲೀನ್ ಮಾಡ್ತ, ಗ್ಯಾಸ್ ಎಲ್ಲ ಒರ್ಸಿ ಅಡುಗೆ ಮನೆ ಕ್ಲೀನ್ ಎಲ್ಲ ಆಯಿತು. ಬಾಣೆನ ತೊಳೆದೀನಿ, ಬಾಂಡೆ ಇಟ್ಟಿಲ್ಲ ಇವತ್ತು, ಬಾಣೆ ತೊಗೊಂಬಂದ್ಬಿಟ್ಟೆ ಬೆಳಿಗ್ಗೆ. ಮತ್ತೆ ಕೆಲಸ ಅವೆಲ್ಲ ಇರ್ತಾವಂತೇಳಿ ಈಗ ಮಾಂಬುಕ್ಷಣಿ ಅಂದರೆ ರಾತ್ರಿ ಕೆಲಸ ಯಾವುದೂ ಪೆಂಡಿಂಗ್ ಇರಲಿಲ್ಲ.
ತನ್ನ ಮನೆ ಅವ್ರ ಪಪ್ಪ ಹೊರಗೆ ಆಟ ಆಡಕತ್ತಿದ್ರು, ನಾನು ಬೇಗ ಬೇಗ ಬಾಂಡೆ ತೊಳೆದೆ. ಈಗ ನಾಳೆಗೆ ಸ್ನೇಹಿತರೆ ಏನದು ಹೆಸರುಕಾಳು ದೋಸೆ ಮಾಡ್ಬೇಕಂತೇಳಿ ಅಂದ್ಕೊಂಡ್ರಿ, ಹಾಗಾಗಿ ಹೆಸರುಕಾಳು ದೋಸೆನ ದೋಸೆ ಮಾಡೋಕೆ ನೆನೆಸಿಟ್ಟೀನಿ. ನೋಡಿರಿ, ಅಕ್ಕಿ ಹೆಸರುಕಾಳು. ನಾ ಈ ರೆಸಿಪಿ ಶೇರ್ ಮಾಡ್ಕೊಂಡೀನಿ ಆ ಚಾನಲಾಗೈತೆ ನೋಡಿರಿ, ಶಿಲ್ಪಾ ಮನೋಜ್ ಆಫೀಸ್ ಚಾನಲಾಗ ಶೇರ್ ಮಾಡೀನಿ ನೋಡಿರಿ. ಇಷ್ಟು ನಂದು ರಾತ್ರಿ ಇಷ್ಟು 11 ಗಂಟೆವರೆಗೆ ರೂಟೀನ್ ನೋಡಿರಿ, ಇದು ಈ ಥರ ಇತ್ತು. ಇದಿಷ್ಟು ಮಾಡಿ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ವಿಡಿಯೋದು ಸ್ವಲ್ಪ ಕೆಲಸ ಐತಿ, ಅದೆಲ್ಲ ಮಾಡ್ಕೋಬೇಕ್ರಿ. ಈಗ ಹಾಲಿಗೆ ಹೋಗೋಣ, ರೂಮ್ನಾಗ ಹೋಗಿ ಎಲ್ಲ ಕೆಲಸ ಎಡಿಟ್ ಎಲ್ಲ ಮಾಡಿ ಮಲ್ಕೋಬೇಕು. ಇದೊಂದು ಫ್ಯಾನ್ ಹಾಗೆ ಬದ್ರದ ಇಲ್ಲಿ ಸಿಕ್ಕಾಪಟ್ಟೆ ಹರಿರ್ತಾರೆ ಇವರು, ದಿನ ಹರಿತಾರೆ ಇಲ್ಲಿ ಸಾಮಾನ, ರಾತ್ರಿ ಎತ್ತಿಡ್ಬೇಕು. ಇಲ್ಲಿ ನೋಡ್ರಿ ಸೋಫಾ ಕವರ್, ತನ್ನೂ ಕೈಯಾಗ ಸೋಫಾ ಕವರ್ ನಿಲ್ಲೋದಿಲ್ಲ, ತೆಗೆಯೋದ.